ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಧ್ಯಾನ ಮಾಡೋಣ ಬಾ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಎಲ್ಲರೂ ಧ್ಯಾನವನ್ನು ಮಾಡೋಣ. ಧ್ಯಾನ ಮಾಡುವುದು ಬಹಳ ಸುಲಭ ಮತ್ತು ಸರಳ ಎಂದು ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರು ನಮಗೆ ತಿಳಿಸಿಕೊಟ್ಟಿರುತ್ತಾರೆ. ನಾವೆಲ್ಲರೂ ಇವಾಗ ಕುಳಿತು ಧ್ಯಾನವನ್ನು ಮಾಡೋಣ. ಎಲ್ಲರೂ ಕಾಲುಗಳನ್ನು ಕ್ರಾಸ್ ಮಾಡಿಕೊಳ್ಳಿ, ಕೈಗಳೆರಡನ್ನು ಬೆರಳಲ್ಲಿ ಬೆರಳು ಕೂಡಿಸಿ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಹಾಗೆ ನಿಧಾನವಾಗಿ ಆರಾಮವಾಗಿ ಎರಡು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳಿ. ಸೋಫಾ ಮತ್ತು ಕುರ್ಚಿಯ ಮೇಲೆ ಕುಳಿತವರು ಕಾಲುಗಳೆರಡನ್ನು ಕ್ರಾಸ್ ಮಾಡಿ ಇಟ್ಟುಕೊಳ್ಳಿ. ಯಾವುದೇ ಒತ್ತಡ ಬೇಡ, ಹಾಯಾಗಿ ಆರಾಮವಾಗಿ ಕುಳಿತುಕೊಳ್ಳಿ. ಯಾವುದೇ ಅಂಗಾಂಗಗಳು ದೇಹದಲ್ಲಿ ಬಿಗಿತ ಬೇಡ, ಸರಳವಾಗಿ ಸುಖವಾಗಿ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ. ನಮ್ಮೆಲ್ಲರ ತಲೆಯ ಮೇಲೆ ಪತ್ರಿಜಿಯವರು ನಿರ್ಮಿಸಿರುವ ಅಷ್ಟಲ್ ಕ್ರಿಸ್ಟಲ್ ಪಿರಮಿಡ್ ಏರ್ಪಡಲಿ ಎಂದು ಅಂದುಕೊಳ್ಳಿ. ಹಾಗೆ ನಮ್ಮ ಪೂರ್ಣಾತ್ಮ ನಿರ್ಮಿಸಿರುವ ಅಷ್ಟಲ್ ಕ್ರಿಸ್ಟಲ್ ಪಿರಮಿಡ್ ನಮ್ಮ ತಲೆಯ ಮೇಲೆ ಏರ್ಪಡಲಿ ಎಂದು ಕೊಳ್ಳಿ. ಹೇಗೆ ತಣ್ಣನೆ ಗಾಳಿಯು ನಮ್ಮೊಳಗೆ ಬರುತ್ತಾ ಇದೆ ಅದನ್ನು ಗಮನಿಸಿ, ಹೇಗೆ ಬಿಸಿ ಉಸಿರು ಹೊರಗಡೆ ಬರುತ್ತಾ ಇತ್ತೆ ಎಂದನ್ನು ಗಮನಿಸಿ, ಸಹಜವಾದ ಉಸಿರಾಟದೊಂದಿಗೆ ಇರಿ. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ತೆರೆಯಬೇಡಿ. ನಮ್ಮ ನೆತ್ತಿಯ ಮೇಲೆ ಬ್ರಹ್ಮರಂಧ್ರ ಇರುವುದು, ಅದರಿಂದ ವಿಶ್ವಮಯ ಪ್ರಾಣಶಕ್ತಿಯು ನಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತದೆ. ಆದ ಕಾರಣ ಕಣ್ಣಿನಿಂದ 80% ಎನರ್ಜಿ ಕಣ್ಣುಗಳನ್ನು ತೆರೆದಲ್ಲಿ ವೇಸ್ಟ್ ಆಗುತ್ತದೆ. ಆದ್ದರಿಂದ ಧ್ಯಾನ ಮುಗಿಯುವ ತನಕ ಯಾರು ಕಣ್ಣುಗಳನ್ನು ತೆರೆಯಬೇಡಿ. ಎಲ್ಲರೂ ನಿಮ್ಮ ಶ್ವಾಸದೊಂದಿಗೆ ಇರಿ. ಸಣ್ಣದಾಗಿ ಮ್ಯೂಸಿಕ್ ಕೊಡ್ಬೋದು ಸರ್? ವಾಸವೇ ನಮ್ಮ ಗುರು, ಪತ್ರಿಜಿಯವರು ಹೇಳುವ ಪ್ರಕಾರ ಗುರುಗಳನ್ನು ಹುಡುಕಿಕೊಂಡು ಹೊರಗೆ ಹೋಗುವುದು ಬೇಡ.
ನಿಮ್ಮ ಶ್ವಾಸವೇ ನಿಮಗೆ ಗುರು. ಧ್ಯಾನ ಎಂದರೆ ನಮ್ಮನ್ನು ನಾವು ಅರಿತುಕೊಳ್ಳುವುದೇ ಧ್ಯಾನ. ನಿಮ್ಮೊಂದಿಗೆ ನೀವು ಇರಿ. ಮನಸ್ಸಿನಲ್ಲಿ ಆಲೋಚನೆಗಳು ಬಂದರೆ ಅದನ್ನು ಕಟ್ ಮಾಡಿ ನಿಮ್ಮ ಉಸಿರಿನೊಂದಿಗೆ ಇರಿ. ವಾಸವೇ ಗುರು. ಹಾಕಿದ್ದರೆ ಅದನ್ನು ತೆಗೆದು ಬದಗಿಡಿ. ಸಹಜವಾದ ಉಸಿರಾಟದೊಂದಿಗೆ ಇರಿ ಫ್ರೆಂಡ್ಸ್. ಧ್ಯಾನ ಎಂದರೆ ದಿ ಪ್ಲಸ್ ಧ್ಯಾನ. ದಿ ಎಂದರೆ ಬುದ್ಧಿಶಕ್ತಿ, ಧ್ಯಾನ ಎಂದರೆ ಪ್ರಯಾಣ. ಧ್ಯಾನ ಮಾಡುತ್ತಾ ಆಲೋಚನೆಗಳು ಕಮ್ಮಿ ಆಗುತ್ತಾ ಮನಸ್ಸು ಖಾಲಿ ಆದಾಗ ನಮ್ಮ ಅಂತರ್ ಪ್ರಯಾಣ ಶುರುವಾಗುತ್ತದೆ. Thank you.
ನಿಮ್ಮ ಉಸಿರಾಟದೊಂದಿಗೆ ಇರಿ. ಧ್ಯಾನ ಮಾಡುತ್ತಾ ನಮ್ಮ ಮನಸ್ಸಿನ ಎಲ್ಲ ಆಲೋಚನೆಗಳು ನಿಷ್ಕ್ರಿಯಗೊಳ್ಳುತ್ತವೆ. ನಂತರ ನಮ್ಮ ಆಧ್ಯಾತ್ಮಿಕ ಕಣ್ಣು ಅಥವಾ ಮೂರನೇ ಕಣ್ಣು ತೆರೆದುಕೊಳ್ಳುತ್ತದೆ. ನಿಮ್ಮ ಶ್ವಾಸದೊಂದಿಗೆ ಇರಿ ಫ್ರೆಂಡ್ಸ್, ನಿಮ್ಮೊಂದಿಗೆ ನೀವಿರಿ. ಸಹಜವಾದ ಉಸಿರಾಟದೊಂದಿಗೆ ಇರಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಆಲೋಚನೆಗಳು ಬಂದಲ್ಲಿ ನಿಮ್ಮ ಉಸಿರಾಟವನ್ನು ಗಮನಿಸುತ್ತಾ ಇದೆ. ಧ್ಯಾನ ಮಾಡುವುದರಿಂದ ದೇಹಕ್ಕೆ ಆರೋಗ್ಯ ಸಿಗುತ್ತದೆ. ಮನಸ್ಸಿಗೆ
ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಬುದ್ಧಿಗೆ ಜ್ಞಾನ ಸಿಗುತ್ತದೆ. ಆತ್ಮಕ್ಕೆ ಶಕ್ತಿ ಸಿಗುತ್ತದೆ. ಈ ನಾಲ್ಕು ಸಿಕ್ಕಾಗ ನಮಗೆ ಆನಂದ ಸಿಗುತ್ತದೆ. ಆದ್ದರಿಂದ ಎಲ್ಲರೂ ಧ್ಯಾನವನ್ನು ಮಾಡಲೇಬೇಕು. ಸಹಜವಾದ ಉಸಿರಾಟದೊಂದಿಗೆ ಇರಿ. ನಮ್ಮ ಶ್ವಾಸದೊಂದಿಗೆ ಅನುಸಂಧಾನವಾಗುವ ಉಸಿರಾಟದೊಂದಿಗೆ ಇರಿ. ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದುವೇ ಧ್ಯಾನ.
ಸಹಜವಾದ ಉಸಿರಾಟದೊಂದಿಗೆ ಇರಲಿ. ಧ್ಯಾನಮೇವ ಶರಣು. ಧ್ಯಾನವು ಈ ಯುಗದ ಅನಿವಾರ್ಯತೆ. ಈ ಸಮಯದಲ್ಲಿ ಧ್ಯಾನವು ಎಲ್ಲರಿಗೂ ಅವಶ್ಯಕತೆ ಇದೆ. ಧ್ಯಾನವು ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುತ್ತದೆ. ಧ್ಯಾನವು ಭಯದಿಂದ ನಿರ್ಭಯದಕ್ಕೆ ಕರೆದೊಯ್ಯುತ್ತದೆ. ಜ್ಞಾನಮೇವ ಶರಣು. ನಿಮ್ಮ ಸಹಜವಾದ ಉಸಿರಾಟದೊಂದಿಗೆ ಇರಿ. ಧ್ಯಾನವು ನಮ್ಮನ್ನು ಮನುಷ್ಯತ್ವದಿಂದ ದೈವತ್ವದೆಡೆಗೆ ಕರೆದೊಯ್ಯುತ್ತದೆ.
ನಮ್ಮ ಸಹಜವಾದ ಉಸಿರಿನೊಂದಿಗೆ ಇರಿ. ಶ್ವಾಸವೇ ಗುರು. ಪತ್ರಿಜಿಯವರು ಹೇಳಿದ ಪ್ರಕಾರ ದಿನದ 24 ಗಂಟೆಗಳಲ್ಲಿ ಮೂರು ಗಂಟೆಗಳನ್ನು ನಮಗೋಸ್ಕರ ತೆಗೆದಿರಿಸಿಕೊಳ್ಳಬೇಕು. ಅದರಲ್ಲಿ ಒಂದು ಗಂಟೆ ಧ್ಯಾನಕ್ಕೆ, ಒಂದು ಗಂಟೆ ಸ್ವ ಅಧ್ಯಾಯಕ್ಕೆ, ಒಂದು ಗಂಟೆ ಸಜ್ಜನ ಸಾಂಗತ್ಯಕ್ಕೆ ಇರಿಸಿಕೊಳ್ಳಬೇಕು. ಸಹಜವಾದ ಉಸಿರಾಟದೊಂದಿಗೆ ಇರಿ ಫ್ರೆಂಡ್ಸ್. Thank you.
ಯಾರಿಗೆ ಎಷ್ಟು ವಯಸ್ಸಾಗಿರುತ್ತದೆಯೋ ಅಷ್ಟು ನಿಮಿಷ ಧ್ಯಾನವನ್ನು ಮಾಡಬೇಕು. ಅಂದರೆ 10 ವರ್ಷದ ಮಗು 10 ನಿಮಿಷ ಧ್ಯಾನ ಮಾಡಬೇಕು, 60 ವರ್ಷದವರು 60 ನಿಮಿಷಗಳು ಧ್ಯಾನ ಮಾಡಬೇಕು. ಧ್ಯಾನವನ್ನು ದಿನ 2 ಸಲ ಮಾಡಬೇಕು. ಧ್ಯಾನ ಮಾಡಲು ಯಾವುದೇ ನಿಯಮಗಳಿಲ್ಲ. ಧ್ಯಾನ ಎಂದರೆ ATM ತರ. ನೀವು ಎನಿ ಟೈಮ್ ಮೆಡಿಟೇಷನ್, ಯಾವುದೇ ಜಾಗದಲ್ಲಾಗಲಿ ಯಾವುದೇ ಟೈಮಲ್ಲಾಗಲಿ ಕುಳಿತು ಧ್ಯಾನ ಮಾಡಬಹುದು. ಸಹಜವಾದ ಉಸಿರಾಟದೊಂದಿಗೆ ಇರಿ. ಆಲೋಚನೆಗಳು ಬಂದಲ್ಲಿ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಯದ್ಭಾವಂ ತದ್ಭವತಿ. ನಾವು ನಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಳ್ಳುತ್ತೇವೋ ಅದು ಆಗುತ್ತದೆ. ಏಕೆಂದರೆ ನಮ್ಮ ಮನಸ್ಸಿಗೆ ಅಷ್ಟು ಶಕ್ತಿ ಇರುತ್ತದೆ. ನಾವು ಒಳ್ಳೆಯದನ್ನೇ ಯೋಚನೆ ಮಾಡುತ್ತಾ ಇದ್ದರೆ ಒಳ್ಳೆಯ ಫಲಗಳೇ ಸಿಗುತ್ತವೆ. ಉಸಿರಾಟದೊಂದಿಗೆ ಆಲೋಚನೆಗಳು ಬಂದಲ್ಲಿ ಉಸಿರಾಟದ ಕಡೆ ಗಮನ ಕೊಡಿ. Thank you.
ಧ್ಯಾನವು ಅಮೃತಕ್ಕೆ ಸಮಾನ. ಧ್ಯಾನ ಮಾಡುವುದರಿಂದ ನಿಮ್ಮ ಕಾಯಿಲೆಗಳನ್ನು ನೀವೇ ಸರಿಪಡಿಸಿಕೊಳ್ಳಬಹುದು. ಧ್ಯಾನದಲ್ಲಿ ಅಂತಹ ಶ್ವಾಸವೇ ಗುರು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಫೈವ್ ಮಿನಿಟ್ಸ್ ಮೇಡಮ್. ಏನಾದರೂ ಒಳ್ಳೆ ಕೆಲಸಗಳನ್ನು ಪ್ರಾರಂಭಿಸುವ ಮುನ್ನ ಹತ್ತು ನಿಮಿಷ ಧ್ಯಾನವನ್ನು ಮಾಡಿ ಪ್ರಾರಂಭಿಸಿದರೆ ನಿಮ್ಮ ಕೆಲಸಗಳು ಒಳ್ಳೆ ಫಲಗಳನ್ನು ಕೊಡುತ್ತದೆ. ನಮ್ಮಲ್ಲಿ ನಾವು ಉಳಿಯುವುದೇ ಜ್ಞಾನ, ನಮ್ಮೊಂದಿಗೆ ನಾವು ಉಳಿಯುವುದೇ ಮೌನ. ಸಹಜವಾದ ಉಸಿರಾಟದೊಂದಿಗೆ ಇರಿ ಫ್ರೆಂಡ್ಸ್. ರಾತ್ರಿ ಮಲಗುವ ಮುಂಚೆ ಹತ್ತು ನಿಮಿಷ ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸು ಒಳ್ಳೆಯ ಆಲೋಚನೆಗಳಿಂದ ತುಂಬಿ ಸುಖವಾದ ನಿದ್ದೆ ಬರುತ್ತದೆ. ವಾಸವೇ ಗುರು. ಎಷ್ಟು ಮಿನಿಟ್ಸ್? 3 ಮಿನಿಟ್ಸ್.
ಎಲ್ಲರೂ ಈಗ ಸಹಜ ಸ್ಥಿತಿಗೆ ಮರಳೋಣ ಫ್ರೆಂಡ್ಸ್. ನಿಮ್ಮ ಕೈ ಬೆರಳುಗಳನ್ನು ಬಿಡಿಸಿಕೊಂಡು ನಿಮ್ಮ ಕೈಗಳು 8 7 6 5 4 3 2 1 0 ನಿಮ್ಮ ಕೈಗಳನ್ನು ನಿಮ್ಮ ಕಣ್ಣ ಮುಂದೆ ತೆಗೆದುಕೊಂಡು ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.